ಸೌದತ್ತಿಯಲ್ಲಿ ಸೌದತ್ತಿ ತಾಲೂಕಲ್ಲಿ ಗ್ರಾಮದ ಹೆಸರು ಮರುಕುಂಬಿ ಗ್ರಾಮ ತಾಲೂಕಿನ ಮರುಕುಂಬಿ ಗ್ರಾಮದಲ್ಲಿ ವಿಶ್ವನಾಥ್ ಶಿವಲಿಂಗಪ್ಪ ಗುರು ಅಕ್ಕನವರ್ ಮೂವತ್ ನಾಲ್ಕು ವರ್ಷ ಅವನು ತೀರ್ಕೊಂಡು ಹೋಗ್ತಾನೆ ಅವನು ನಮ್ಮನ್ನೆಲ್ಲ ಆಗಲಿ ಹೋಗ್ತಾನೆ ಅನಾರೋಗ್ಯ ಕಾರಣದಿಂದ ಅದನ್ನ ಏನು ಅಂತ ಹೇಳಿ ನನಗೆ ಗೊತ್ತಿಲ್ಲ ನೋಡೋಣ ಜಿಲ್ಲಾ ಆಸ್ಪತ್ರೆಯಲ್ಲಿ ಮೃತಪಟ್ಟಿರುತ್ತಾನೆ ಆ ಸಂದರ್ಭದಲ್ಲಿ ಅವ್ರ ತಾಯಿ ಅವನಿಗೆ ಬೀಳ್ ಕೊಡ್ಬೇಕಲ್ಲ ಯಾರು ಕೂಡ ಯಾರೇ ತಂದೆ ತಾಯಿಯವರು ಕೂಡ ಮಕ್ಕಳಿಗೆ ಕಳ್ಸಿಕೊಡ್ತಕ್ಕಂಥದ್ದು ವ್ಯವಸ್ಥೆ ಅದು ಅಂತ ಶಿಕ್ಷೆ ಬರಬಾರದು ಅದು ಬಹಳ ನೋವಾಗ್ತದೆ ಅದರಲ್ಲೂ ಬಡತನ ಇತ್ತು ಅಂದ್ರೆ ಎರಡು ನೋವು ಆಗ್ತದೆ ಒಂದೇನು ಅಂತ ಹೇಳಿದ್ರೆ ಸ್ವಂತ ಮಕ್ಕಳನ್ನ ಇಲ್ಲ ಹೆತ್ತವ್ರನ್ನ ಅಂದ್ರೆ ನಮ್ಕಿಂತ ಚಿಕ್ಕವ್ರನ್ನ ಕಳ್ಕೊಳ್ಳೋದು ಒಂದು ನೋವು ಆದ್ರೆ ಇನ್ನೊಂದ್ ಕಡೆಗೆ ಜೀವನ ಸಾಧಿಸೋದು ಬಹಳ ಕಷ್ಟ ಆಗ್ತದೆ ಹೌದಲ್ಲೋ ಕೆಲವೊ ಯಾರೇ ತಗೊಳ್ಳಿ ಯಾವುದೇ ಸಂಸಾರದಲ್ಲೂ ಕೂಡ ನಮ್ಮನೇಲಿ ಈಗ ನಮ್ಮ ಯಜಮಾನ್ರು ಇಲ್ಲ ಅಂತ ಹೇಳಿ ಅಂದ್ಕೊಂಡ್ರೆ ಆ ಸಂಸಾರ ಹೆಂಗೆ ಕೂಲಿ ಮೇಲೆ ಬಡತನದಲ್ಲಿ ಅವರ ಏನೋ ಒಂದು ಸ್ವಲ್ಪ ದುಡಿಮೆಯಲ್ಲಿ ಮಾಡ್ಕೊಂಡು ಬರ್ತಾರೆ ಯಾಕೆಂದ್ರೆ ಎಲ್ಲರಿಗೂ ಜಮೀನು ಏನಿಲ್ಲ ಪಹುಪಾಲು ಎಲ್ಲರೂ ಕೂಲಿ ಮಾಡಿಕೊಂಡು ಬಂದಿರ್ತಕ್ಕಂಥವ್ರು ಸಾಕಷ್ಟು ಜನರು ನಮ್ಮ ರಾಜ್ಯದಲ್ಲಿದ್ದಾರೆ ಅದಕ್ಕೆ ಸರ್ಕಾರ ಯಾವತ್ತು ಕೂಡ ಸವಲತ್ತನ್ನು ಕೊಡ್ಬೇಕಾಗ್ತದೆ ಸರ್ಕಾರದ ಕರ್ತವ್ಯ ಈ ಸಂದರ್ಭದಲ್ಲಿ ಮೃತಪಟ್ಟ ತಾಯಿ ನಿಂಗ ನೀಲಮ್ಮ ನೀಲವ್ವ ನೀಲವ್ವ ಅಂತ ಹೇಳಿ ಅವರ ತಾಯಿ ನೀಲವ್ವ ಮಗನ ಶವದ ಮುಂದೆ ಫೋಟೋ ಇದೆ ಇಲ್ಲಿದೆ ನನ್ನ ಹತ್ರ ಇದೆ ಆಮೇಲೆ ಕಳಿಸ್ತೀನಿ ಬೇಕಾದ್ರೆ ಸೋಷಿಯಲ್ ಮೀಡಿಯಾಲ್ ಇವತ್ತು ಬೆಳಗ್ಗೆ ನಂಗೆ ಯಾರೋ ಕಳಿಸಿದ್ರು ಯಾರೋ ನಮ್ಮ ತಂದೆ ಬಂಗಾರಪ್ಪಾಜಿ ಅವರ ಅಭಿಮಾನಿಗಳು ಇವತ್ತು ಕಳಿಸಿದ್ರು ಅದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಕಳಿಸ್ದೆ ಅದನ್ನ ಯಾಕಂದ್ರೆ ನಾವೇನ್ ಮಾಡಿರ್ತೀವಿ ಯಾಕಂದ್ರೆ ನಾವು ಒಳ್ಳೇದು ಹೇಳಸ್ಕೊಳಕ್ಕೆ ಹೆಣ್ಮಗಳು ಬಸ್ ಇಲ್ಲ ಅಂತ ಹೇಳಿ ಹೇಳಿದ್ರು ಹೌದಾ ಆದ್ರೆ ತಕ್ಷಣ ಅದಕ್ಕೆ ಉತ್ತರ ಕೊಟ್ಟೆ ಯಾಕಂದ್ರೆ ನಾವು ಸರ್ಕಾರ ಇರೋದೇ ಅದಕ್ಕೆ ನಾವು ಹೆಂಗೆ ಫಾಸ್ಟ್ ಆಗಿ ಆಕ್ಟಿವ್ ಮಾಡ್ತೀವಿ ಅಂತ ಹೇಳಿ ಉದಾಹರಣೆ ಇದು ಇದು ಒಂದು ಉದಾಹರಣೆ ಆ ನಿಂಗವರಿಗೆ ಏನು ಇದು ಮಗನ ಒಂದು ಶವದ ಮುಂದೆ ಅವಳು ಹೇಳ್ತಾಳೆ ನಾನು ನಿನಗೆ ಮಣ್ಣು ಮಾಡಬೇಕಾಗಿತ್ತು ನಿನ್ನನ್ನು ಕಳ್ಸಿಕೊಡ್ಬೇಕಾಯ್ತು ನೋಡಿದ್ರೆ ಸಾರಿ ನೀನ್ ನನ್ನ ಕಳಿಸ್ಬೇಕಾಗಿತ್ತು ಆದ್ರೆ ನನ್ನ ವಿಧಿ ಹೆಂಗೈತಿ ನೋಡು ಕಷ್ಟದಲ್ಲಿ ನೀನು ಕೂಡ ಬದುಕಿದ್ದಾಗ ಹೇಳ್ತಾ ಇದ್ಯಾ ಸಿದ್ದರಾಮಯ್ಯ ಅವರು ಬದುಕಿದ್ದಾಗ ಮಗ ಹೇಳ್ತಿದ್ನಂತೆ ನಮ್ ಬಡ ಇದಕ್ಕೆ ಸ್ವಲ್ಪ ಸಿದ್ದರಾಮಯ್ಯ ಸಾಹೇಬ್ರಿಂದ ಅನ್ನ ಜೀವನಕ್ಕೆ ಆರ್ಥಿಕವಾಗಿ ಸಹಕಾರ ಬಸ್ಸಲ್ಲಿ ಓಡಾಡೋದಕ್ಕೆ ಎಲ್ಲದು ಕೂಡ ನೀವು ಹೇಳಿದ್ರಿ ಆದರೆ ಇವತ್ತು ಬಹಳ ಸಂತೋಷ ಆಗ್ತೈತಿ ಇಂಥವರಿಗೆ ದೇವರ ಆಶೀರ್ವಾದ ಮಾಡ್ಬೇಕಂತ ಮಗ ಹೇಳಿದ್ನಂತೆ ಅವಂಗೆ ಅವು ಅದನ್ನ ನೆನೆಸ್ಕೊಂಡು ಇವತ್ತು ಸಿದ್ದರಾಮಯ್ಯ ಅವರ ಹೆಸರನ್ನ ಆ ಶವದ ಮುಂದೆ ಹೇಳಿ ಇನ್ನು ಮೇಲೆ ನಿನ್ನ ಜವಾಬ್ದಾರಿನ ಈ ಸರ್ಕಾರ ಮಾಡ್ತಾ ಇದೆ ಅಪ್ಪ ನೀನ್ ಧೈರ್ಯವಾಗಿರು ನಾನು ಅವ್ರು ಹಾಕಿರ್ತಕ್ಕಂಥ ಸಹಕಾರದಿಂದ ನಾನು ಚೆನ್ನಾಗಿ ಬದುಕ್ತೀನಿ ಅಂತ ಹೇಳಿ ಇದ್ರಲ್ಲಿ ಮಾಧ್ಯಮದವರೊಬ್ರು ಕೆಲವರು ಬರೆದಿದ್ದಾರೆ ಮಾಧ್ಯಮದವ್ರಿಗೂ ಕೂಡ ನಾನು ಗೌರವನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಎಲ್ಲರಿಗೂ ಹೇಳ್ಬೇಕಾದ್ರೆ ನಿಮ್ಮನ್ನು ವೈಯಕ್ತಿಕವಾಗಿ ಬಿಟ್ಟೆ ಇದನ್ನ ಇವತ್ತು ಬೆಳಗ್ಗೆ ನನಗೆ ನಾನು ಮೊನ್ನೆ ಮುಖ್ಯಮಂತ್ರಿಗಳ ಪಿ ಎ ಪ್ರಭಾಕರ್ ಅಂತ ಇದ್ದಾರೆ ಅವ್ರಿಗೆ ಕೊಟ್ಟು ಕಳಿಸಿ ಅವ್ರಿಗೆ ಫೋನ್ ಮಾಡಿ ಹೇಳ್ದೆ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರಿಗೆ ಇದನ್ನ ಕಳಿಸಿ ಅಂತ ಹೇಳಿ ಯಾಕಂದ್ರೆ ತೃಪ್ತಿ ಎಲ್ಲೆಲ್ಲಿಂದ ಬರುತ್ತೆ ಅಂತ ಹೇಳಿ ಬಂದೆ ಕೊಟ್ಟ ಕೊಟ್ಟ ತಕ್ಷಣ ಅಲ್ಲ ನಮ್ಮ ಆಡು ಭಾಷೆಯಲ್ಲಿ ಹೇಳ್ತೀವಲ್ಲ ಏ ಪುಕ್ಷಟ ಸಿಕ್ತತ ಅಂತ ಪುಕ್ಷಟ ಏನು ಕೊಟ್ಟಿಲ್ಲವ ನಿಮ್ಮ ತೆರಿಗೆ ಹಣವನ್ನ ನಮ್ಮ ಸರ್ಕಾರದವರು ನಿಮ್ಮ ಅಡಿಲಿಗೆ ಹಾಕಿದೀವಿ ಇದು ಬಿಟ್ರೆ ಇನ್ನೇನು ಮಾಡಿಲ್ಲ ನಾನು ಸಿಕ್ಕಾಪಟ್ಟೆ ಉದ್ದಕ್ಕೆ ಭಾಷಣ ಮಾಡ್ಕೊಂಡು ಹೋಗ್ಬೋದು ಬೇಕಾದಷ್ಟು ಮಾತಾಡ್ಬೋದು ನನಗೆ ಬಹಳ ಹೆಮ್ಮೆ ಇದೆ ಎಲ್ಲ ಯೋಜನೆಗಳ ಬಗ್ಗೆ ಎಲ್ಲ ವಿವರಣೆಯನ್ನ ಕೊಟ್ಟಿದ್ದೀರಿ ಸಾಕಷ್ಟು ಜನರು ಇವತ್ತು ಇವತ್ತಿಷ್ಟೊಂದ್ ಜನರ ಹೆಣ್ಮಕ್ಳಿದಾರೆ ನನಗೆ ಒಂದ್ಸತಿ ಕಟ್ಕೊಂಡ ನಾವು ನೋಡ್ಬೇಕು ಸ್ವರೂಪದಲ್ಲಿ ಯಾಕಂದ್ರೆ ಆ ದಯವಿಟ್ಟು ಕ್ಷಮಿಸ್ಬೇಕು ಆ ಮುಂಚೆ ನಾನು ಇದನ್ನ ಹೇಳ್ಬೇಕು ಯಾಕಂದ್ರೆ ನೀವೆಲ್ಲ ಕೈಗೆ ಸಿಕ್ಕಿರ್ಲಿಲ್ಲ ಈಗ ಒಂದು ಏಳು ಎಂಟು ತಿಂಗಳಾಯ್ತು ನೀವು ಸಿಕ್ಕಿರ್ಲಿಲ್ಲ ನಾನೇ ನಿಮ್ ಕೈಗೆ ಸಿಕ್ಕಿರ್ಲಿಲ್ಲ ನಮ್ಮ ಯೋಜನೆ ಮಾತ್ರ ನಿಮ್ ಮನೆಗೆ ಸಿಕ್ಕಿದೆ ಆ ವಿಶ್ವಾಸವನ್ನ ಇಡ್ಕೊಳ್ಳಿ ಅದನ್ನ ಮಾತ್ರ ಸಿಕ್ಕಿದೆ ಯಾಕಂದ್ರೆ ಯೋಜನೆಗಳಿಲ್ಲ ಯಾಕಂದ್ರೆ ಚುನಾವಣೆ ಪೂರ್ವವಾಗೂ ನಮ್ ಎಷ್ಟೋ ಗ್ರಾಮಗಳಿಗೆ ಬರ್ಲಿಲ್ಲ ಹೌದಾ ನಾನು ಬಂದು ನಿಮಗ್ ಮತ ಕೇಳಕ್ ಹೋಗ್ಲಿಲ್ಲ ಒಂದ್ ಕಡೆಗೆ ನಮ್ಮ ಧರ್ಮಪತ್ನಿಯಾಗಿರ್ತಕ್ಕಂಥ ಪತ್ನಿಯಾಗಿರ್ತಕ್ಕಂಥ ಅನಿತ್ ತಕ್ಕವರು ಅವರು ಬಂದ್ರು ಒಂದ್ ಕಡೆಗೆ ಸುಜಾತಕ್ಕವ್ರು ಬಂದ್ರು ಕರೆಕ್ಟಾ ಕೆಲವೆಲ್ಲ ನೀವೆಲ್ಲ ಕಾರ್ಯಕ್ರಮ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಅರ್ಶನ ಕುಂಕುಮ ಕೊಟ್ಟು ಅವರಿಗೆಲ್ಲ ದೇವ್ರು ಒಳ್ಳೇದ್ ಮಾಡುತ್ತೆ ಮೊದಲಂಗೆ ದೇನು ಹೆದ್ರು ಬಿಡ್ರಿ ಮೊದಣ್ಣವ್ರು ಹೈಯೆಸ್ಟ್ ಅಲ್ಲಿ ಗೆಲ್ತಾರೆ ಅಂತ ಹೇಳಿ ನೀವ್ ಹೇಳ್ದಂಗೆ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ತರನೆ ಸೊರಬ ಕ್ಷೇತ್ರದ ಜನತೆ ನುಡಿದಂತೆ ಇವತ್ತು ಒಂದು ಲಕ್ಷ ಮಠವನ್ನು ಕೊಟ್ಟು ನಲ್ವತ್ತೈದು ಸಾವಿರ ಲೀಡ್ ಅಲ್ಲಿ ನನ್ನನ್ನ ಗೆಲ್ಸಿದ್ರಿ ನಾನು ಇದೇ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳಬೇಕು ಮತ್ತೆ ಸ್ವಲ್ಪ ಕ್ಷಮೆ ಕೇಳಲಿಕ್ಕೂ ಇಷ್ಟಪಡ್ತೀನಿ ನನ್ನನ್ನು ಏನಾರು ಸೋಲಿಸಿದ್ರೆ ಇಲ್ಲೇ ಊರ ಸುತ್ತ ಕೂತ್ಕೊಂತಿದ್ದೆ ಆದ್ರೆ ನಮ್ಮನ್ನು ಗೆಲ್ಸ್ಬಿಟ್ರಿ ಭಾರಿ ಹಂತದಲ್ಲಿ ಗೆಲ್ಸಿಬಿಟ್ರಿ ಮೊನ್ನೆ ಸಿದ್ದರಾಮಯ್ಯ ಅವರು ಏನ್ ಮಾಡಿದ್ರು ಮದುವರು ಬಹಳ ಶಕ್ತಿ ಅಂತ ಗೆಲ್ಸ್ಯಾರೆ ಅವ್ರಿಗೆ ಒಂದು ಸಚಿವ ಸ್ಥಾನ ಕೊಡೋಣ ಅಂತ ಹೇಳಿ ಕೊಟ್ಟು ಬಹಳ ದೊಡ್ಡ ಇಲಾಖೆ ಕೊಟ್ಬಿಟ್ಟಿದ್ದಾರೆ ನಿಮ್ಮೆಲ್ಲರ ಮಕ್ಕಳ ಸೇವೆ ಮಾಡತಕ್ಕಂಥ ಕೆಲಸ ಕೊಟ್ಟಾರೆ ಅವ್ರನ್ನ ಸೇವೆ ಮಾಡೋದಕ್ಕೋಗಿ ಯಾರು ನನ್ನ ಆಯ್ಕೆ ಮಾಡಿದರೆ ನಾನು ನಿಮಗೆ ಹೆಚ್ಚು ಸಮಯವನ್ನ ಕಳಿಲಿಕ್ಕೆ ನನಗೆ ಆಗ್ತಾ ಇಲ್ಲ ಅದಕ್ಕೆ ನಾನು ಕ್ಷಮೆಯನ್ನ ಕೇಳ್ತೀನಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ